ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರೇಶ್. ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಕಾಡಿನ ಕಥೆಗಳ ಪುಸ್ತಕವನ್ನ. ಇದರ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು. ಶೇರ್ ಖಾನ್ನ ಮುಂದಿನ ಅಧ್ಯಾಯ ದಾರಿಯಲ್ಲಿ ಅದೃಶ್ಯ ವೈರಿ ಭಾಗ ಎರಡು. ಇದ್ದಕ್ಕಿದ್ದಂತೆ ನನಗೆ ನಾನೇಕೆ ಅಷ್ಟೊಂದು ಭಯಭೀತನಾಗಿದ್ದೇನೆಂದು ಹೊಳೆಯಿತು. ಅಲ್ಲಿ ಏನೇನು ನಡೆಯುತ್ತೆಂದು ನೋಡಲು ಇನ್ನೊಂದು ಸಜೀವ ಜಂತು ಇರಲಿಲ್ಲ. ಏನೇನು ಮಾಡಿದರೂ ಯಾರ ಸಹಾಯ ಹಸ್ತವೂ ಲಭ್ಯವಿರಲಿಲ್ಲ. ಹುಲಿ ನನಗೆ ಕಂಡಿರಲಿಲ್ಲ, ಅಥವಾ ಅದು ನಡೆದಾಡುವ ಸದ್ದೂ ಕೇಳಿರಲಿಲ್ಲ. ಆದರೆ ನನ್ನ ಯಾವುದೇ ಆರನೇ ಇಂದ್ರಿಯ ಒಂದು ಹುಲಿ ಖಚಿತವಾಗಿ ಅಲ್ಲಿರುವುದನ್ನು ಮತ್ತು ಕೊಂಚ ದೂರದಿಂದ ಸದ್ದಿಲ್ಲದೆ ನನ್ನನ್ನು ಹಿಂಬಾಲಿಸುತ್ತಿದೆ ಎನ್ನುವುದು ಸ್ಪಷ್ಟವಾಗಿ ಹೇಳತೊಡಗಿದೆ. ಕಾಡಿನಲ್ಲಿ ಪ್ರಾಣಾಂತಿಕ ಪರಿಸ್ಥಿತಿಯಲ್ಲಿ ಮನುಷ್ಯನ ಪ್ರತಿಕ್ರಿಯೆಗಳು ಎರಡು ರೀತಿಯಲ್ಲಿ ವರ್ತಿಸುತ್ತವೆ. ಗೀಳಿಡುತ್ತಾ ಕಾಡಾನೆಯೊಂದು ನಿಮ್ಮತ್ತ ನುಗ್ಗುವಾಗ, ಅಥವಾ ಗರ್ಜಿಸುತ್ತಾ ಹುಲಿಯಾಗಲಿ ಚಿರತೆಯಾಗಲಿ ನಿಮ್ಮ ಕಡೆಗೆ ಚಿಮ್ಮುವಾಗ, ಇದ್ದಕ್ಕಿದ್ದಂತೆ ಧೈರ್ಯ ಹುಡುಗಿ ನಿಮ್ಮ ಕಾಲುಗಳು ತಂತಾನೆ ಓಡತೊಡಗುತ್ತವೆ, ಅಥವಾ ಕಾಲುಗಳು ನಿರ್ಬಲವಾಗಿ ನಿಂತಲ್ಲಿಂದ ಎತ್ತಿಡಲಾರದೆ ಭೂಮಿಗೆ ಬೇರು ಬಿಟ್ಟಂತೆ ಸ್ಥಗಿತವಾಗಿ ನಿಂತು ಬಿಡುತ್ತವೆ. ಇಂತಹ ಸಂದರ್ಭಗಳಲ್ಲಿ ಸಿಲುಕಿದ ಮನುಷ್ಯರು ಗಾಬರಿ ಬೀಳದೆ ಸ್ಪಷ್ಟವಾಗಿ ಆಲೋಚಿಸುವುದು ಅತಿ ವಿರಳ. ಆಲೋಚಿಸಲು ಸಾಕಷ್ಟು ಸಮಯವಿರುವುದು ಅತಿ ವಿರಳ. ಆದರೆ ಈಗ ಈ ಸಂದರ್ಭದಲ್ಲಿ ನನ್ನೆದುರು ಯಾವುದೇ ಗೀಳಿಡುವ ಕಾಡಾನೆಯೂ ಇರಲಿಲ್ಲ, ಅಥವಾ ಗರ್ಜಿಸುವ ನರಭಕ್ಷಕನೂ ಇರಲಿಲ್ಲ. ಕೇವಲ ನಿಶ್ಶಬ್ದ ಮತ್ತು ನನ್ನ ಬುದ್ಧಿಗೆ ನಿಲುಕದ ಮೂಲಗಳಿಂದ ಬರುತ್ತಿದ್ದ ಎಚ್ಚರಿಕೆ ಅಷ್ಟೇ ಇದ್ದುದು. ಆದರೆ ಅವ್ಯಕ್ತವಾಗಿ ಆ ಜಾಗದಿಂದ ಕೂಡಲೇ ಓಡಿಬಿಡಬೇಕೆಂದು ನನಗೆ ಮನಸ್ಸಾಗತೊಡಗಿತು. ಎಷ್ಟು ಜೋರಾಗಿ ಸಾಧ್ಯವೋ ಅಷ್ಟು ವೇಗವಾಗಿ ಅಲ್ಲಿಂದ ಓಡಿ ಹೋಗಬೇಕೆಂಬುದು ಕಾಲುಗಳು ಚಡಪಡಿಸಿದವು. ಅದನ್ನು ತಡೆದುಕೊಂಡು ಸ್ಪಷ್ಟವಾಗಿ ಯೋಚಿಸಲು ನನ್ನೆಲ್ಲ ತಾಳ್ಮೆ ಸಂಯಮವನ್ನು ನಾನು ಉಪಯೋಗಿಸಿದೆ. ಹುಲಿಗೆ ಬೇಕಾದದ್ದು ನಾನು ಭೀತಿಯಿಂದ ಓಡುವುದು. ಎಲ್ಲಾ ಹುಲಿಗಳು ನರಭಕ್ಷಕಗಳು ಮಾಡುವುದು ಅಷ್ಟು. ತಮ್ಮ ಬಗ್ಗೆ ತಮ್ಮ ಎದುರಾಳಿಗಳಿಗೆಲ್ಲ ಭಯಭೀತಿಯನ್ನು ಹುಟ್ಟಿಸಿ ಅನಂತರ ಅವನ್ನು ಸುಲಭವಾಗಿ ಕೊಲ್ಲುತ್ತವೆ. ನನಗೆ ಗೊತ್ತಾಯಿತು, ನಾನೀಗ ನನ್ನ ಹಿಂದಿರುವ ಆ ಅದೃಶ್ಯ ನರಭಕ್ಷಕನ ದಾಡೆಗಳಿಂದ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ಓಡುವುದಲ್ಲ, ಅದಕ್ಕೆ ಸಂಪೂರ್ಣ ತದ್ವಿರುದ್ಧವಾಗಿ ವರ್ತಿಸಬೇಕೆಂದು. ನರಭಕ್ಷಕ ಹಿಂದೆಲ್ಲೋ ಪೊದೆಗಳಲ್ಲಿ ಮೆಲ್ಲಗೆ ನನ್ನನ್ನು ಹಿಂಬಾಲಿಸುತ್ತಿದೆ, ಅಥವಾ ಮುಂದೆ ಹೋಗಿ ಯಾವುದೋ ಪೊದೆಯ ಮರೆಯಲ್ಲಿ ಜಿಗಿಯಲು ಸಿದ್ಧವಾಗಿ ಕುಳಿತಿದೆ, ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಇರಬಹುದು. ಕತ್ತಲಲ್ಲಿ ನನ್ನ ಟಾರ್ಚಿನ ಪ್ರಕಾಶಮಾನವಾದ ಬೆಳಕು ಕತ್ತಲನ್ನು ಅತ್ತಿತ್ತ ಸೀಳಿ ಬಿಡುತ್ತಿರುವುದರಿಂದ ಅದು ಸಂಶಯದಿಂದಷ್ಟೇ ಇನ್ನೂ ನನ್ನ ಮೈಮೇಲೆ ಹಾರದೇ ಸುಮ್ಮನಿದೆ. ಇಲ್ಲದಿದ್ದರೆ ಎಂದೋ ನನ್ನ ಮೇಲೆ ದಾಳಿ ಮಾಡುತ್ತಿತ್ತು. ಇದೇ ನನ್ನನ್ನು ಚಿಂತಿಸುವಂತೆ ಮಾಡಿದ್ದು. ನರಭಕ್ಷಕನೇನಾದರೂ ನನ್ನ ಮೇಲೆ ದಾಳಿ ಮಾಡಬೇಕೆಂದು ನಾನು ಬಯಸಿದರೆ ನಾನು ಮಾಡಬೇಕಾದದ್ದು ಇಷ್ಟೇ, ನನ್ನ ಟಾರ್ಚನ್ನು ನಂದಿಸಿ ದಡ ದಡ ಓಡಬೇಕಿತ್ತು. ನಾನು ವೇಗವಾಗಿ ಯೋಚಿಸಿದೆ. ಯೋಚಿಸುತ್ತಾ ಏನೂ ಆಗದವನಂತೆ ಸ್ವಾಭಾವಿಕವಾಗಿ ನಡೆದು ಆಗೀಗ ಹಿಂದಕ್ಕೂ ಮುಂದಕ್ಕೂ ಟಾರ್ಚ್ ಹಾಕುತ್ತಾ ಸಾಗಿದೆ. ನನ್ನ ಮುಂದಿನ ದಾರಿ ಕಿರಿದಾಗಿತ್ತು. ಸುಮಾರು 6 ಅಡಿಗಳಿಂದ ಹೆಚ್ಚು ಅಗಲ ಇರಲಿಲ್ಲ. ಕೊಂಚ ದೂರದಲ್ಲಿ ರಸ್ತೆಯ ಬಲಕ್ಕೆ ತಿರುಗಿತ್ತು. ಆ ತಿರುವಿನಲ್ಲಿ ಒಂದು ದೊಡ್ಡ ಬಂಡೆ ಇರುವುದು ನನಗೆ ಟಾರ್ಚ್ ಬೆಳಕಿನಲ್ಲಿ ಕಂಡಿತು. ಒಂದು ಕಡೆಯಲ್ಲಿ ಇಳಿಜಾರಾಗಿದ್ದು ಆ ಬಂಡೆ ಸುಮಾರು 8 ಅಡಿ ಎತ್ತರವಿದ್ದಿರಬಹುದು. ನಾನು ಜೋರಾಗಿ ಓಡಿದರೆ ಆ ವೇಗಕ್ಕೆ ಅದರ ಮೇಲೆ ನಡೆದುಕೊಂಡು ಹತ್ತಲು ಸಾಧ್ಯವಿತ್ತು. ನಾನೀಗ ಆ ನರಭಕ್ಷಕ ನನ್ನನ್ನು ನಿಜವಾಗಿ ಹಿಂಬಾಲಿಸುತ್ತಿದ್ದಾನೋ ಇಲ್ಲವೋ ಪತ್ತೆ ಮಾಡಲು ಒಂದು ಉಪಾಯ ಹೂಡಿದೆ. ಇದನ್ನೆಲ್ಲ ನಾನು ನಿಧಾನವಾಗಿ ನಡೆಯುತ್ತಾ ಯೋಚಿಸುತ್ತಿದ್ದೆ. ಬಂಡೆ ಹತ್ತಿರವಾಗುತ್ತಿತ್ತು. ಸುಮಾರು 100 ಗಜ ದೂರದಲ್ಲಿ ಬಂಡೆ ಇತ್ತು. ಆದರೆ ಓಡಲು ಅದು ತುಂಬಾ ದೂರ ಎನ್ನಿಸಿತು. ದಾಳಿ ಮಾಡುವಾಗ ಹುಲಿಯ ವೇಗ ಏನಿರುತ್ತೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಬಂಡೆ ತಲುಪುವ ಮೊದಲೇ ಮಿಂಚಿನ ವೇಗದಲ್ಲಿ ನನ್ನ ಮೇಲೆರಗಲು ಅದಕ್ಕೆ ಸಾಧ್ಯವಿತ್ತು. ಅಷ್ಟರಲ್ಲಿ ಬಂಡೆ ಸುಮಾರು 50 ಗಜದಷ್ಟು ಹತ್ತಿರವಾಯಿತು. ಈಗ ಸರಿಯಾದ ಸಮಯ ಎಂದುಕೊಂಡು ನನ್ನ ಕೋವಿಯ ಬಿಲ್ಲನ್ನು ಏರಿಸಿಕೊಂಡು ಯಾವ ಕ್ಷಣ ಬೇಕಾದರೂ ಗುಂಡು ಹಾರಿಸಲು ಸನ್ನಿದ್ಧನಾಗಿ ಒಮ್ಮೆ ಟಾರ್ಚ್ ಬೆಳಕಿನಲ್ಲಿ ಆ ಬಂಡೆಯ ಉದ್ದ ಅಗಲ ಆಕಾರ ಎತ್ತರಗಳನ್ನು ಮನಸ್ಸಿನಲ್ಲೇ ಖಚಿತಪಡಿಸಿಕೊಂಡೆ. ಇದ್ದಕ್ಕಿದ್ದಂತೆ ಟಾರ್ಚ್ ಆರಿಸಿ ನನ್ನ ಕೈಲಾದಷ್ಟು ವೇಗದಲ್ಲಿ ಆ ಬಂಡೆ ಕಡೆಗೆ ಓಡಿದೆ. ನನ್ನ ಟಾರ್ಚ್ ಆರಿಸಿದ ಕೂಡಲೇ ಕಣ್ಣು ಕತ್ತಲೆ ಬಂದಂತೆ ಕತ್ತಲು ಕವಿಯಿತು. ಅದಕ್ಕೆ ನಾನು ಮೊದಲೇ ಬಂಡೆಯ ಇರುವನ್ನು ದೂರವನ್ನು ಖಚಿತಪಡಿಸಿಕೊಂಡಿದ್ದು. ಹುಲಿಗೆ ಅದರ ಎದುರಾಳಿಯ ತಂತ್ರ ಅರ್ಥ ಮಾಡಿಕೊಳ್ಳುವುದಕ್ಕೆ 1-2 ಕ್ಷಣ ಬೇಕಾಗಿದೆ. ನಾನು ಓಡುತ್ತಾ ಹುಲಿ ಇದೆ ಎನ್ನುವುದ ಭ್ರಮೆ ಇರಬಹುದೆಂದು ಅನುಮಾನಿಸಿದ್ದೆ. ಅಷ್ಟರೊಳಗೆ ಎದೆ ನಡಗಿಸುವಂತ ಬೆನ್ನ ಹಿಂದಿನಿಂದ ಹುಲಿಯ ಗರ್ಜನೆ ಕೇಳಿತು. ನರಭಕ್ಷಕನ ನಾನು ಓಡಿದ್ದನ್ನು ನೋಡಿ ತನ್ನ ಅಂತಿಮ ದಾಳಿಯನ್ನ ಆರಂಭಿಸಿತ್ತು. ಬೆನ್ನ ಹಿಂದಿನಿಂದ ಗರ್ಜನೆ ಕೇಳಿ ನಾನು ಇನ್ನೂ ಜೋರಾಗಿ ಓಡಲೆತ್ನಿಸಿದೆ. ಆಗಲಿಲ್ಲ, ಏಕೆಂದರೆ ನಾನು ಓಡುತ್ತಿದ್ದದ್ದೇ ನನ್ನ ಗರಿಷ್ಠ ವೇಗದಲ್ಲಿ. ನಾನು ಹುಲಿಗಿಂತ ಕೆಲವೇ ಅಡಿ ಮುಂದೆ ಬಂಡೆಯನ್ನು ತಲುಪಿದ್ದೆ. ಬಂಡೆ ಇಳಿಜಾರಿನ ಮೇಲೆ ಚಿಮ್ಮಿ ನೆತ್ತಿಯತ್ತ ಹತ್ತಿ ಚಕ್ಕನೆ ತಿರುಗಿ ಟಾರ್ಚ್ ಹತ್ತಿಸಿದೆ. ಹುಲಿ ಸರಿಯಾಗಿ ಬಂಡೆಯ ಬುಡದಲ್ಲಿತ್ತು. ನನ್ನ ಮೇಲೆ ಜಿಗಿಯಲು ನೆಲದ ಮೇಲೆ ಕೌಚಿ ಕುಳಿತಿತ್ತು. ನನ್ನ ಕೋವಿಯ ಗುಂಡು ಭೀಕರ ಆ ಸ್ಫೋಟದೊಂದಿಗೆ ಹಾರಿತು.
ಆ ಸ್ಫೋಟನೆಯ ಸದ್ದಿಗೆ ಬೆದರಿದ ಹುಲಿ ಹಿಮ್ಮೊಗವಾಗಿ ಒಂದು ಪಲ್ಟಿ ಹೊಡೆಯಿತು. ಅಷ್ಟರಲ್ಲಿ ನನ್ನ ರೈಫಲ್ನಲ್ಲಿ ಇನ್ನೊಂದು ಗುಂಡು ಸಿದ್ಧವಾಗಿತ್ತು. ಮತ್ತೆ ಹುಲಿಗೆ ಗುರಿ ಹಿಡಿದು ಗುಂಡು ಹಾರಿಸಿದೆ. ಏನೂ ಆಗಲಿಲ್ಲ, ಗುಂಡು ಸಿಡಿಯಲಿಲ್ಲ. ಹುಲಿ ಇನ್ನೊಮ್ಮೆ ಭೀಕರವಾಗಿ ಗರ್ಜಿಸಿ ನನ್ನ ಎಡಕ್ಕೆ ನೆಗೆದು ಕಾಡಿನ ಎತ್ತರವಾದ ಹುಲ್ಲಿನ ನಡುವೆ ಮಾಯವಾಯಿತು. ಅದರ ಕಡೆಗೆ ನಾನು ಇನ್ನೊಮ್ಮೆ ತೋಟಾ ತುಂಬಿ ಗುಂಡು ಹಾರಿಸಿದೆ. ಹುಲಿ ಕಾಡಿನಲ್ಲಿ ಮಾಯವಾಯಿತು. ನನ್ನ ಕೊನೆಯ ಗುಂಡು ತಪ್ಪು ಹೋಯಿತು. ನಾನು ಮೊದಲು ಗುಂಡು ಹೊಡೆದಾಗ ತುಂಬಾ ಗಾಬರಿಯಾಗಿದ್ದೆ. ಆದರೆ ಎರಡನೇ ಬಾರಿ ಹಾರಿಸಿದ ಗುಂಡು ತಪ್ಪಿ ದೂರದ ಗಲ್ ಹತ್ತ ಬೆಟ್ಟದ ತಪ್ಪಿನ ಬಂಡೆಗಳಿಗೆ ತಾಗಿ ಚಿಮ್ಮಿದ ಸದ್ದು ನನಗೆ ಕೇಳಿಸಿತು. ಹುಲಿ ಗುರುಗುಡಿಯುಕೆ ನಿಂತಿತು. ಹುಲಿಗೆ ನನ್ನ ಎರಡನೇ ಗುಂಡು ತಾಗಿತೆ, ಅಥವಾ ನನ್ನ ಮೊದಲನೇ ಗುಂಡಿನ ಏಟಿಗೆ ನೆಲಕ್ಕುರುಳಿದೆ, ಅಥವಾ ಎರಡೂ ತಾಗಿದೆಯೇ, ಅಥವಾ ಎರಡೂ ತಪ್ಪಿ ಹೋದವೆ, ಅಥವಾ ಅದಕ್ಕಿಂತ ದೊಡ್ಡ ಅನಾಹುತ ಎಂದರೆ ಹುಲಿ ಗಾಯಗೊಂಡು ಪಾರಾಯಿತೆ. ಹುಲಿ ಓಡಿ ಹೋದ ಜಾಗದತ್ತ ನನ್ನ ಟಾರ್ಚಿನ ಬೆಳಕನ್ನು ಬಿಡುತ್ತಾ ಬಂಡೆಯ ಮೇಲೆ ಕುಳಿತು ಸುಧಾರಿಸಿಕೊಳ್ಳುತ್ತಾ ಯೋಚಿಸಿದೆ. ಬಂಡೆಯ ಮೇಲಕ್ಕೆ ಓಡಿ ಬಂದುದರಿಂದ ಎದುರಿಸಿರು ಬಂದಿತ್ತು. ಹೃದಯ ಡಬ ಡಬ ಹೊಡೆದುಕೊಳ್ಳುತ್ತಿತ್ತು. ಕೊಂಚ ಹೊತ್ತು ಸುಧಾರಿಸಿಕೊಂಡು ಮನಸ್ಸು ಸಮಾಧಾನವಾದ ನಂತರ ನಾನು ಎಷ್ಟು ಸ್ವಲ್ಪದರಲ್ಲಿ ಸಾವಿನಿಂದ ಪಾರಾದನೆಂದು ಹೊಳೆಯಿತು. ನನ್ನ ರೈಫಲ್ನಲ್ಲಿ 5 ಗುಂಡುಗಳನ್ನು ಹಾಕಬಹುದಿತ್ತು. ಗುಂಡು ಹಾರದ ತೋಟ ಏನಾದರೂ ಮೊದಲನೇದೇ ಆಗಿದ್ದು ಹೋದು. ಹುಲಿ ಬಂಡೆಯ ಬಳಿ ನನ್ನ ಮೇಲೆ ಜಿಗಿಯಲು ಸಿದ್ಧವಾಗಿದ್ದಾಗ ಅದು ಹಾರದಿದ್ದರೆ ಹುಲಿ ನನ್ನನ್ನು ಖಂಡಿತ ಕೊಲ್ಲುತ್ತಿತ್ತು. ನನಗೆ ಆ ತೋಟವನ್ನು ಹೊರಕ್ಕೆಳೆದು ಇನ್ನೊಂದು ಗುಂಡು ಹಾರಿಸಲು ತಕ್ಕಷ್ಟು ಸಮಯ ಖಂಡಿತ ಇರಲಿಲ್ಲ. ಅಷ್ಟೇ ಅಲ್ಲ, ಹುಲಿ ನನಗೆ ಕೊಂಚ ಹತ್ತಿರದಲ್ಲಿಯೇ ಹಿಂಬಾಲಿಸಿದ್ದರೆ ಅಥವಾ ಎಡಕ್ಕೋ ಬಲಕ್ಕೋ ಇದ್ದಿದ್ದರೆ ನಾನು ಓಡುವಾಗಲೇ ನನ್ನ ಮೇಲೆ ಹಾರಿ ಅಪ್ಪಳಿಸಿಬಿಡುವ ಸಾಧ್ಯತೆ ಇತ್ತು. ಹುಲಿಗೀಗ ಏನಾಗಿರಬಹುದೆಂದು ಆಶ್ಚರ್ಯಪಟ್ಟೆ. ಬಂಡೆಯ ಬಳಿ ಹುಲಿಗೆ ಅಷ್ಟೊಂದು ಹತ್ತಿರದಿಂದ ಹಾರಿಸಿದ ಗುಂಡು ತಪ್ಪಿದ್ದಾದರೂ ಹೇಗೆ? ನಾನು ಬಂಡೆಯ ಬಳಿಗೆ ಎದುರಿಸಿಬಿಡುತ್ತಾ ಓಡೋಡಿ ಬಂದಿದ್ದೆ. ಆ ಸುಸ್ತು, ಭಯ, ಆತಂಕ ಇತ್ಯಾದಿಗಳು ದೆಸೆಯಿಂದ ನಾನು ಸರಿಯಾಗಿ ಗುರಿಯಿಡುವ ಮೊದಲೇ ಕೋವಿಯ ಬಿಲ್ಲನ್ನು ಒತ್ತಿಬಿಟ್ಟಿದ್ದೇನೆ. ಹಾಗಾಗಿ ಹುಲಿಗೆ ಗುಂಡು ತಾಗಿಯೇ ಇಲ್ಲ, ಅಥವಾ ಕೊಂಚ ಎಲ್ಲೋ ಗಾಯವಾಗಿರಬಹುದು. ಈ ಕತ್ತಲಲ್ಲಿ ಈ ಹುಲಿಯನ್ನು ಹಿಂಬಾಲಿಸಿ ಹೊಡೆಯುವುದು ಅಸಾಧ್ಯವೇ ಸರಿ. ಅದಕ್ಕೆ ಗುಂಡು ತಾಗದಿಲ್ಲದಿದ್ದರೆ ಗುಂಡಿನ ಶಬ್ದದಿಂದ ಹೆದರಿದ ಅದು ಈಗ ಸಾಕಷ್ಟು ದೂರಕ್ಕೆ ಪರಾರಿಯಾಗುತ್ತದೆ. ಗಾಯಗೊಂಡಿದ್ದರೆ ಅದು ಖಂಡಿತ ನನ್ನ ಬೆನ್ನು ಹತ್ತಿ ಹಿಂಬಾಲಿಸುವ ಧೈರ್ಯ ಮಾಡಲಾರದು. ಹಾಗಿದ್ದರೆ ನಾನು ಶಿವನಪಳ್ಳಿಗೆ ಈಗ ಕ್ಷೇಮವಾಗಿ ನಡೆದು ಹೋಗಲು ಅಭ್ಯಂತರವಿಲ್ಲ. ಕೊಂಚ ಹೊತ್ತು ಇದನ್ನೆಲ್ಲ ಯೋಚಿಸಿದ ನಂತರ ಶಿವನಪಳ್ಳಿಗೆ ಹೋಗಿ ಅನಂತರ ನಾಳೆ ಬೆಳಗ್ಗೆ ಹುಲಿಯ ಜಾಡು ಹಿಡಿಯುವುದೆಂದು ಯೋಚಿಸಿದೆ. ಧನ್ಯವಾದ.